ಮಕ್ಕಳು ಕ್ಲಾಸ್ರೂಮ್ ಅಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೆಯುವಂತ ಹೆಣ್ಮಕ್ಳು ಮೊದಲನೇ ದಿನ ಮಾತ್ರ ಒಂದೆರಡು ಕಡೆ ತೊಂದರೆ ಆಗಿಬಿಟ್ಟು ಎಲ್ಲ ಕಡೆ ನಮ್ಮ ವಿದ್ಯಾರ್ಥಿನಿಗಳ ಬಗ್ಗೆ ತುಂಬಾ ನನಗೆ ಖುಷಿ ಆಗ್ತಿದೆ, ಸಂತೋಷ ಆಗ್ತಿದೆ. ಅವರು ಸರ್ಕಾರದ ನೋಟಿಫಿಕೇಶನ್ ಫಾಲೋ ಮಾಡಿದ್ದಾರೆ. ತುಂಬಾ ಪ್ರಶ್ನವರು ಕೇಳ್ತಿದ್ರಿಂದ ಹಿಜಾಬಿಂದ ಬಂದಿಲ್ವಾ, ಹೆಣ್ಮಕ್ಳು ಬಂದಿಲ್ವಾ ಅನ್ನೋದಕ್ಕೋಸ್ಕರ ಸರ್ಕಾರ ಒಂದು ಫುಟ್ ಎಕ್ಸರ್ಸೈಸ್ ಮಾಡ್ತು. 14 ಜಿಲ್ಲೆಗಳಲ್ಲಿ ನಾವು ನಮ್ಮ ಆ ಧರ್ಮಕ್ಕೆ ಸೇರಿದಂತ ನಮ್ಮ ಅಕ್ಕ ತಂಗಿಯರು ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನುವಂತ ಫಿಗರ್ಸ್ ತಗೊಳ್ಳುವಂತ ಪ್ರಯತ್ನ ಮಾಡಿದ್ವಿ. ಒಟ್ಟು ಬೇರೆ ಎಲ್ಲ ಮಕ್ಕಳು 97.8% ಅಟೆಂಡ್ ಆಗಿದ್ರೆ ಆ ಧರ್ಮಕ್ಕೆ ಸೇರಿದಂತ ನಮ್ಮ ಅಕ್ಕ ತಂಗಿಯರು 98.2% ಅಷ್ಟು ಅಟೆಂಡ್ ಮಾಡಿದ್ದಾರೆ. ಅಂದ್ರೆ 0.4% ಹಿಜಾಬ್ ಹಾಕೊಂಡು ಬರುವಂತ ಹೆಣ್ಮಕ್ಳು ಅಟೆಂಡೆನ್ಸ್ ಜಾಸ್ತಿ ಇತ್ತು. ವಿತೌಟ್ ಹಿಜಾಬ್ ಬಂದು ಎಕ್ಸಾಮ್ ಬರ್ತಿದೆ. ಅದರಿಂದ ಹಿಜಾಬ್ಗೂ ಅಟೆಂಡೆನ್ಸ್ ಆಗಲಿ ಅಥವಾ ಹೆಣ್ಮಕ್ಳು ಆಬ್ಸೆಂಟ್ ಆಗಿರೋದು ಅನ್ನುವಂಥದ್ದು ಹೋಗೋವ ನಮ್ಮ ಪ್ರಕಾರ ತುಂಬಾ ಒಳ್ಳೆಯ ಸಂಖ್ಯೆ. ಸರ್, ಎರಡು ಕಡೆನೂ ಈಕ್ವಲ್ ಇದ್ದಾರೆ, ಇನ್ನು ಆಬ್ಸೆಂಟೀಸ್ ಅಲ್ಲಿ ಬೇರೆಯವರು ಜಾಸ್ತಿ ಇದ್ದಾರೆ. ಎರಡನೇದು, ಈ ಸಲಿಯ ಪ್ರತಿ ಸಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಅಟೆಂಡೆನ್ಸ್ ಕಾಣ್ತಾ ಇದೆ ನಮಗೆ. ಅದಕ್ಕೆ ಎರಡು ಕಾರಣ. ಒಂದು, ಒಟ್ಟು ಸಂಖ್ಯೆನೇ ಜಾಸ್ತಿ ಇದೆ. ಇವತ್ತವರೆಗೂ ಓದ್ಸಲಿ ಸಹಿತ ಸುಮ್ಮನೆ ಎಕ್ಸಾಮ್ ಹಾಲ್ ಬಂದೋದ್ರು ನೀವು ಪಾಸ್ ಮಾಡ್ತೀವಿ ಅಂದಾಗ 8 ಲಕ್ಷ ಜನ ಎನ್ರೋಲ್ ಮಾಡಿಸಿದ್ರು. ಈ ಸಲ 8,75,000 ಜನ ಎನ್ರೋಲ್ಮೆಂಟ್ ಆಗಿದೆ. ಹೈಯೆಸ್ಟ್ ಇನ್ SSLC ಬೋರ್ಡ್ ಎಕ್ಸಾಮಿನೇಷನ್ಸ್. ಇಷ್ಟು ಮಕ್ಕಳು ಯಾವತ್ತೂ ಎನ್ರೋಲ್ ಆಗಿರ್ತಿಲ್ಲ. ಎರಡನೇದಾಗಿ ಎನ್ರೋಲ್ ಆಗಿದ್ದಕ್ಕೆ ಕಾರಣವೇ ಒಂದು, ಹೋದ್ಸಲಿಯ ಕೋವಿಡ್ ತರ ಈ ಸಲ ಕೋವಿಡ್ ಎಲ್ಲ ಬರ್ತಿತ್ತು, ಕೋವಿಡ್ ಬಂದ್ಬಿಡುತ್ತೆ, ಮತ್ತೊಂದು ಇದರಿಂದ ಎಕ್ಸಾಮ್ ಇಲ್ಲದೆ ಪಾಸ್ ಮಾಡ್ತಾರೆ ಅಂತ ಅಂದ್ಕೊಂಡು ಒಂದಷ್ಟು ಜನ ಎನ್ರೋಲ್ ಮಾಡಿದ್ರು. ಅವ್ರು ಕ್ಲಾಸ್ಗೆ ಮತ್ತೊಂದು ಸ್ಟಡಿ ಮಾಡಿದ್ದರಿಂದ ನಮಗೆ ಆಬ್ಸೆಂಟ್ ಆಗ್ತಿರುವಂತ ಒಟ್ಟು ಸಂಖ್ಯೆಗಳಲ್ಲಿ ಎಕ್ಸ್ಟರ್ನಲ್ ಆಗಿ ಯಾರು SSLC ಎಕ್ಸಾಮ್ ತಗೊಂಡಿದ್ದಾರೆ ಅವ್ರ ಸಂಖ್ಯೆ ತುಂಬಾ ಗಣನೀಯವಾಗಿ ಆಬ್ಸೆಂಟೀಸ್ ಅಲ್ಲಿ ಕಾಣ್ತಾ ಇದೆ. ಇನ್ನು ಮಿಕ್ಕಿದ್ದು ತುಂಬಾ ಮಾರ್ಜಿನಲ್ಲಿ ಕಾಣ್ತಿದೆ. ಇವು ಗಣನೀಯವಾಗಿ ಕಾಣ್ತಿರೋದು ಎಕ್ಸ್ಟರ್ನಲ್ SSLC ಎಕ್ಸಾಮ್ ಕಾಣ್ತಂತರು. ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಪ್ರತಿ ವರ್ಷ 8 ಜನ ಆಬ್ಸೆಂಟೀಸ್ ಇರ್ತಾರೋ, ಈ ವರ್ಷ ಆಲ್ಮೋಸ್ಟ್ ಅಷ್ಟೇ ಪರ್ಸೆಂಟೇಜ್ ಅಲ್ಲಿ ಆಬ್ಸೆಂಟೀಸ್ ಇದ್ದಾರೆ. ಹೋದ್ಸಲಿ ನಾವು ಎಕ್ಸಾಮ್ ಹಾಲ್ ಬಂದೋದ್ರೆ ಪಾಸ್ ಮಾಡ್ತೀವಿ ಅಂತಾದ್ರು 4,800 ಮಕ್ಕಳುಗಳು ಬರಲಿಲ್ಲ ಎಕ್ಸಾಮ್ಗೆ. ಆ ಥರ ನೋಡಿದ್ರೆ ಆ ಥರದ ಚೆನ್ನಾಗಿದೆ ಮತ್ತು ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇದೆ. ಎಲ್ಲ ಕಡೆ ಮಕ್ಕಳುಗಳು ಸಹಿತ ಸಂತೋಷವಾಗಿ ಬರ್ತಿದ್ದಾರೆ. ನಮಗೂ 2 ವರ್ಷ ಅವ್ರ ಎಕ್ಸಾಮ್ ತಗೊಂಡಿಲ್ಲದೆ ಇದ್ದಾಗ ಏನ್ ಆಗತ್ತೋ ಅನ್ನೋಂಥ ಆತಂಕ ಇತ್ತು. ಇವೆಲ್ಲವೂ ದೂರ ಆಗಿದೆ. ಇದರಲ್ಲಿ ನಮ್ಮ 2 ಪ್ರಿಪರೇಟರಿ ಮತ್ತು ಮಿಡ್ ಟರ್ಮ್ ಎಕ್ಸಾಮು ಇವೆಲ್ಲವೂ ತುಂಬಾ ಉಪಯೋಗ ಆಗಿದೆ. ಮಕ್ಕಳಲ್ಲಿ ಶುರುವಿಂದ ನಾವು ಈ ಥರದ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ರಿಂದ ಅವರು ಮಾನಸಿಕವಾಗಿ ತಯಾರಾಗಿದ್ರು. ಹಾಗಾಗಿ ಎಕ್ಸಾಮ್ಸ್ ತುಂಬಾ ಚೆನ್ನಾಗಿ ನಡೀತಿದೆ. ಇವತ್ತು ಸಹಿತ ತುಂಬಾ ಚೆನ್ನಾಗಿ ನಡೀತಿದೆ. ಇಂಗ್ಲಿಷ್ ಮಾತ್ರ ಸ್ವಲ್ಪ ಜಾಸ್ತಿ ಆಬ್ಸೆಂಟ್ಗಳು ಇದ್ರು ಕಾರಣ ನಮಗೆ ನಿಮಗೆ ಗೊತ್ತಿದೆ, ಇಂಗ್ಲಿಷ್ ಸಬ್ಜೆಕ್ಟ್ ತುಂಬಾ ಜನಕ್ಕೆ ಕಷ್ಟ ಅನ್ನೋ ಕಾರಣಕ್ಕೂ ಕಾಣ್ತಾರೆ. ಅವ್ರು ಬಿಟ್ಬಿಟ್ಟು ಇದೊಂದು ಸಬ್ಜೆಕ್ಟ್ ಬಿಟ್ಬಿಟ್ಟು ಅದನ್ನ ಪೂರಕ ಪರೀಕ್ಷೆಯಲ್ಲಿ ಅದೊಂದನ್ನೇ ಓದ್ಕೊಂಡು ಬರೆಯುವಂತ ಒಂದಷ್ಟು ಜನ ಆ ಥರದ ನಿರ್ಣಯಗಳು ತಗೊಂಡಿರ್ತಾರೆ. ಆ ಕಾರಣ